ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ನಮ್ಮ ಬೆತ್ತಮಂಗಲ ಯೂಟ್ಯೂಬ್ ಚಾನಲ್. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತುಗಳಿಗೆ ಈ ಕೆಳಗಿನ ನಂಬರ್ಗಳಿಗೆ ಸಂಪರ್ಕಿಸಿ. ಎನ್ಜಿ ಉಲ್ಕೂರು ಗ್ರಾಮ ಪಂಚಾಯಿತಿ ಹಾಗೂ ಸರ್ಕಾರಿ ಶಾಲೆಗಳ ಸಂಯುಕ್ತ ಆಶ್ರಯದಲ್ಲಿ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಆಚರಣೆ. ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಅಂಗವಾಗಿ ಬೃಹತ್ ಜಾಗೃತಾ ಕಾರ್ಯಕ್ರಮ ಹಾಗೂ ವೇದಿಕೆ ಕಾರ್ಯಕ್ರಮದಲ್ಲಿ ಉತ್ತಮ ಶಿಕ್ಷಕರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ, ಉತ್ತಮ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸನ್ಮಾನ ಮಾಡಲಾಯಿತು. ವಿದ್ಯಾರ್ಥಿಗಳು ದೇಶಭಕ್ತ ನೃತ್ಯ ನಾಟಕ ಹಾಗೂ ದೇಶಭಕ್ತಿ ಗೀತೆಗಳೊಂದಿಗೆ ಸಂಭ್ರಮಿಸಿದರು. ಈ ಕಾರ್ಯಕ್ರಮದ ನೇತೃತ್ವದಲ್ಲಿ ಎನ್ಜಿ ಉಲ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸುನೀಲ್ ಕುಮಾರ್ ಅವರು ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವೆಂಕಟಮ್ಮ ವೆಂಕಟರಾಮಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ಯಾಮಲಮ್ಮ, ವೆಂಕಟೇಶ್, ಮುರಳಿ ಮೋಹನ್, ನಾರಾಯಣ ಸ್ವಾಮಿ, ಪುರುಷೋತ್ತಮ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವೆಂಕಟರಾಮ ರೆಡ್ಡಿ, ರಾಘವೇಂದ್ರ, ವೆಂಕಟರಮಣ, ಶ್ರೀನಾಥ್, ವಿಜಿ, ಸಿಆರ್ಪಿ ಮೂರ್ತಿ, ಬಿಆರ್ಪಿ ಶಂಕರಪ್ಪ, ಮುಖ್ಯ ಶಿಕ್ಷಕರು ಚಂದ್ರಮ್ಮ, ನಾರಾಯಣ ಸ್ವಾಮಿ, ಈಶ್ವರಪ್ಪ, ದೈಹಿಕ ಶಿಕ್ಷಕರಾದ ನಾರಾಯಣ ಸ್ವಾಮಿ, ಮಂಜುನಾಥ್, ಸುಧಾಕರ್ ರೆಡ್ಡಿ, ಶಿವಕುಮಾರ್, ಮುಖಂಡರಾದ ನರೇಶ್, ಧನುಷ್, ಚಂದು ಹಾಗೂ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ದಿನಾಚರಣೆ ಅಂತಂದ್ರೆ ಸರಳವಾಗಿ ಯಾವುದೋ ಒಂದು ಕಾರ್ಯಾಚರಣೆ ನಾವು ಯಾರು ಕೂಡ ಆಚರಣೆ ಮಾಡಲ್ಲ. ತುಂಬಾ ದಯಭಕ್ತಿಯಿಂದ ಕೂಡ ನಾವು ಸರ್ಕಾರದ ಆದೇಶದಂತೆ 8ರವರೆಗೆ ತನ್ನ ಶಾಲಾ ಕಾಲೇಜುಗಳು ಬೇರೆ ಬೇರೆ ಕಚೇರಿಗಳಲ್ಲಿ ನಮ್ಮ ಧ್ವಜವನ್ನು ಧ್ವಜಾರೋಹಣ ಮಾಡುವಂತ ಕೆಲಸ ಎಲ್ಲರೂ ಕೂಡ ಮಾಡಿ ವೇದಿಕೆಯ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಸ್ವಾತಂತ್ರ್ಯದ ಹೋರಾಟದಲ್ಲಿ 75ನೇ ವರ್ಷದ ಅಮೃತ ಮಹೋತ್ಸವ ಅಂತಂದ್ರೆ ನಾವೆಲ್ಲರೂ ಕೂಡ ಬ್ರಿಟಿಷರಿಂದ 75 ವರ್ಷಗಳ ಕಾಲ ಅವರ ಕಿರುಕುಳವನ್ನು ಮುಕ್ತಿ ಮಾಡಿ ಬಂದಿರತಕ್ಕಂಥದ್ದು ಅಂತ ಹೇಳಿ ನಾನು ಅನ್ನಿಸ್ತೀನಿ. ಅಮೃತ ಮಹೋತ್ಸವ ಅಂತಂದ್ರೆ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಮಾಡಬೇಕು, ದಿಕ್ಕಿನಲ್ಲಿ ಹೋಗಬೇಕು ಅಂತೇಳಿ ನರೇಂದ್ರ ಮೋದಿ ಅವರು ಒಂದು ಯೋಜನೆ ಜಾರಿ ಮಾಡ್ತಾರೆ. ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಮಾಡಬೇಕು. ಅಮೃತ ಮಹೋತ್ಸವದ ಅಂಗವಾಗಿ ಗ್ರಾಮ ಪಂಚಾಯತಿಗಳನ್ನು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿಬಿಟ್ಟು ಅಮೃತ ಮಹೋತ್ಸವದ ಯೋಜನೆಯಲ್ಲಿ 100 ಕೋಟಿ ಅನುದಾನವನ್ನು ಕೊಟ್ಟಿರ್ತಕ್ಕಂತ ದೇಶದ ಪ್ರಧಾನಮಂತ್ರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕಂತಂದ್ರೆ ಇವತ್ತು ಎನ್ಜಿಒ ಪಂಚಾಯತಿಯಲ್ಲಿ ಅಮೃತ ಮಹೋತ್ಸವದ ಯೋಜನೆಯಲ್ಲಿ ಘೋಷಣೆ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಸಂತೋಷ ತಂದಿದೆ. ಸುಮಾರು ಸಮಗ್ರವಾದಂತಹ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಅಮೃತ ಮಹೋತ್ಸವದ ಅಡಿಯಲ್ಲಿ ನಮ್ಮ ಎಂಜಿಒ ಪಂಚಾಯತಿ ಕೂಡ ಒಂದು ಸೆಲೆಕ್ಟ್ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖುಷಿ ತಂದಿದೆ. ಆಂಧ್ರದ ಗಡಿಭಾಗ ನಾವೆಲ್ಲ ಕಡೆ ಇದ್ದೀವಿ, ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಗ್ರಂಥಾಲಯಗಳನ್ನು ಸ್ಥಾಪನೆ ಮಾಡಬೇಕಾಗಿ ಸರ್ಕಾರ ಆದೇಶ ಮಾಡುತ್ತೆ. ನಮ್ಮ ಪಂಚಾಯತಿಯಲ್ಲಿ 4 ಹಳ್ಳಿಗಳಲ್ಲಿ ಕೂಡ ಈಗ ಗ್ರಂಥಾಲಯಗಳು ಸ್ಥಾಪನೆ ಆಗುವಂತಹ ನಿರ್ಮಾಣದಲ್ಲಿ ಚಾಲನೆ ಕೊಟ್ಟಿದ್ದಾರೆ. ಕೂಗನಲ್ಲಿ ಒಂದು ಗ್ರಂಥಾಲಯ, ಕದ್ರಿಕಾನಕಟ್ಟೆಯಲ್ಲಿ ಒಂದು ಗ್ರಂಥಾಲಯ, ಜೀವನಾಥ್ನಲ್ಲಿ ಒಂದು ಗ್ರಂಥಾಲಯ, ಪಂತನಲ್ಲಿ ಒಂದು ಗ್ರಂಥಾಲಯ, 4 ಗ್ರಂಥಾಲಯಗಳಿಗೆ ಇವತ್ತು ನಮ್ಗೆ ಅನುದಾನ ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ನಾವು ಅಭಿನಂದನೆ ಇಡೀ ದೇಶದಲ್ಲಿ ಮತ್ತು ವಿದೇಶದಲ್ಲಿ ಕೂಡ ಇವತ್ತು ಸಂಭ್ರಮ ಸಡಗರದಿಂದ 75ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಾವೆಲ್ಲ ಕೂಡ 75ನೇ ವರ್ಷದ ಸ್ವಾತಂತ್ರ್ಯ ಮತ್ತು ಅಮೃತ ಮಹೋತ್ಸವದ ಒಂದು ಹಬ್ಬದಲ್ಲಿ ನಾವೆಲ್ಲ ಕೂಡ ಈ ವೇದಿಕೆಯಲ್ಲಿ ನಾವೆಲ್ಲ ಕೂಡ ಇದ್ದೀವಿ ಅಂತೇಳಿ ನಾನು ಭಾವಿಸಿದ್ದೀನಿ. 1857ರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭವಾಗ್ತದೆ. ನಿರಂತರವಾಗಿ ಮಹಾತ್ಮಾ ಗಾಂಧೀಜಿಗೆ, ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಜೈ ಬೋಲೋ ಭಾರತ್ ಮಾತಾಕೆ.
ಕಾಣ್ರಾ ಇಲ್ಲ ಹಂಗೈತಿ. ಏನೇನು ಗಾಡಿ ತಂದ್ರಾರೀ?